ಸಿಂಧೂರ ಹಿಜಾಬ್ ಹಾಕೊಂಡ್ರೆ ಏನ್ ತೊಂದ್ರೆ, ನಾಲಿಗೆ ಸೀಳ್ತೀನಿ ಎಂದ ಮುತಾಲಿಕ್ಗೆ ಸಿದ್ದು ತಿರುಗೇಟು. ಹಲವು ವರ್ಷಗಳಿಂದ ಹಿಜಾಬ್ ಹಾಕಿ ಬರ್ತಿದ್ದಾರೆ, ಹಿಜಾಬ್ಗೆ ಪ್ರತಿಯಾಗಿ ಕೇಸರಿ ಹಾಕಿ ಬಂದಿದ್ದಾರೆ. ವರ್ಷಗಳಿಂದ ಇರೋ ಸಂಪ್ರದಾಯಕ್ಕೆ ವಿರೋಧ ಬೇಡ. ಸಿಂಧೂರ ಹಿಜಾಬ್ ಹಾಕೊಳ್ಳೋದ್ರಿಂದ ಏನು ತೊಂದರೆ ಅಂತ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ದಾರೆ. ಹಲವು ವರ್ಷಗಳಿಂದ ಇರೋ ಸಂಪ್ರದಾಯಕ್ಕೆ ವಿರೋಧ ಸರಿಯಲ್ಲ. ಹಿಜಾಬ್ಗೆ ಪ್ರತಿಯಾಗಿ ಕೇಸರಿ ಹಾಕಿ ಬಂದಿದ್ದಾರೆ. ವರ್ಷಗಳಿಂದ ಇರೋ ಸಂಪ್ರದಾಯಕ್ಕೆ ವಿರೋಧ ಬೇಡ. ಅವರ ಧರ್ಮ ಅವರಿಗೆ, ನಮ್ಮ ಧರ್ಮ ನಮಗೆ. ನಾಲಿಗೆ ಸೀಳ್ತೀವಿ ಎಂದ ಮುದಾಲಿಕ್ಕೆ ಸಿದ್ದರಾಮಯ್ಯ ತಿರುಗೇಟನ್ನ ಕೊಟ್ಟಿದ್ದಾರೆ. ನೋಡಪ್ಪ, ಆಯಾ ಸಂಸ್ಕೃತಿ ಆಯಾ ಸಂಪ್ರದಾಯ ಮಾಡೋರಿಗೆ ಅಡ್ಡಿಪಡಿಸಕ್ ಹೋಗ್ಬಾರ್ದು ಯಾರು ಕೂಡ. ಯಾರಿಗೆ ತೊಂದರೆ ಏನಿದೆ? ಸಿಂಧೂರ ಹಾಕೊಳ್ಳೋದ್ರೆ ಬೇರೆಯವ್ರಿಗೆ ಏನು ತೊಂದರೆ ಆಗುತ್ತೆ? ಹಿಜಾಬ್ ಹಾಕೊಳ್ಳೋದ್ರಿಂದ ಯಾರಿಗೇನು ತೊಂದರೆ ಆಗುತ್ತೆ? ಹೊಸದಾಗಿ ವಿರೋಧ ಮಾಡೋಕ್ಕೋಸ್ಕರ ಹುಟ್ಟಾಕ್ಬಾರ್ದು ಯಾವ್ದು ಸಂಪ್ರದಾಯನ. ಬಹಳ ವರ್ಷಗಳಿಂದ ಬಂದಿರತಕ್ಕಂಥ ಸಂಪ್ರದಾಯ ಮುಂದುವರಿಸಲಿ. ಈಗ ಕೇಸರಿ ಶಾಲೆ ಹಾಕೊಳ್ಳೋದು ಮೊದಲಿಂದ ಇತ್ತ? ಅವ್ರು ಹಿಜಾಬ್ ಹಾಕತಾರೆ ಅದಕ್ಕೋಸ್ಕರ ವಿರೋಧ ಮಾಡಬೇಕು ಅಂತ ಆಕ್ಷದ ಇದೆಯಲ್ಲ, ಅದು ಸಮಾಜದಲ್ಲಿ ಸಾಮರಸ್ಯ ಹಾಳು ಮಾಡತಕ್ಕಂಥ ಪ್ರಯತ್ನ. ಮತ್ತೆ ಬಿಜೆಪಿಯವರು ಉದ್ದೇಶಪೂರ್ವಕವಾಗಿ ಮಾಡ್ತಾ ಇದ್ದಾರೆ, ರಾಜಕಾರಣಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಅವರು ಮುಸ್ಲಿಂ ಹೆಣ್ಮಕ್ಳ ಶಿಕ್ಷಣ ತಪ್ಪಿಸ್ಲಿಕ್ಕೆ, ಅವ್ರ ಶಿಕ್ಷಣದಿಂದ ವಂಚಿತರಾಗ್ಲಿಕ್ಕೋಸ್ಕರವಾಗಿ ಉನ್ನಾರ ಮಾಡ್ತಾ ಇರ್ತಕ್ಕಂಥ, ದಿಸ್ ಈಸ್ ವೆರಿ ಬ್ಯಾಡ್. ಮನುಷ್ಯತ್ವ ಇರಬೇಕು ಎಲ್ಲರಿಗೂ. ನನ್ನ ಧರ್ಮ ನನಗೆ, ಅವ್ರ ಧರ್ಮ ಅವ್ರಿಗೆ, ನಿಮ್ಮ ಧರ್ಮ ನಿನಗೆ. ನೋಡಪ್ಪ, ಆಯಾ ಸಂಸ್ಕೃತಿ ಆಯಾ ಸಂಪ್ರದಾಯ ಮಾಡೋರಿಗೆ ಅಡ್ಡಿಪಡಿಸಕ್ ಹೋಗ್ಬಾರ್ದು ಯಾರು ಕೂಡ. ಯಾರಿಗೆ ತೊಂದರೆ ಏನಿದೆ? ಸಿಂಧೂರ ಹಾಕೊಳ್ಳೋದ್ರೆ ಬೇರೆಯವ್ರಿಗೆ ಏನು ತೊಂದರೆ ಆಗುತ್ತೆ? ಹಿಜಾಬ್ ಹಾಕೊಳ್ಳೋದ್ರಿಂದ ಯಾರಿಗೇನು ತೊಂದರೆ ಆಗುತ್ತೆ? ಹೊಸದಾಗಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.